ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಸನ್ ಟ್ಯಾನ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ. ಸನ್ ಟ್ಯಾನ್ ಆಗೋದು ಇನ್ನೂ ಸಾಮಾನ್ಯ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಂತೂ ಇದ್ರದ ಸಮಸ್ಯೆ ನಮ್ಗೆಲ್ರಿಗೂ ಕಾಡ್ತಾನೆ ಇರುತ್ತೆ. ನಾವು ಸ್ವಲ್ಪ ಹೊರಗಡೆ ಹೋದ್ರೂ ಸಾಕು, ಮುಖದ ಬೇಗನೆ ಕಪ್ಪಗಾಗ್ಬಿಡುತ್ತೆ. ಇದಕ್ಕೆ ಏನ್ ಪರಿಹಾರ? ಇದಕ್ಕೆ ಬೇಗನೆ ನಮ್ಮ ಮುಖದಿಂದ ಸನ್ ಟ್ಯಾನ್ನ ತೆಗಿಯೋದಕ್ಕೆ ನಾನೊಂದು ಇಲ್ಲಿ ಫೇಸ್ ಪ್ಯಾಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಹಚ್ಕೊಂಡಿದ ತಕ್ಷಣನೇ ನಿಮ್ ಸನ್ ಟ್ಯಾನ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ. ಹಾಗೆ ಕೆಲವ್ರಿಗೆ ಏನ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಮುಖದ ಭಾಗ ಫುಲ್ ಬೆಳ್ಳಗಿರುತ್ತೆ, ಹಾಗೆ ಕೈಕಾಲು ತುಂಬಾನೇ ಕಪ್ಪಗಿರುತ್ತೆ. ಅಂಥವ್ರು ಇದನ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ಅವ್ರದ್ದು ಏನು ಸ್ಕಿನ್ ಟ್ಯಾನ್ ಆಗಿರುತ್ತೆ, ಅದು ಟ್ಯಾನ್ ಆಗಿನೇ ಈ ರೀತಿಯಾಗಿ ಕೈಕಾಲು ಕಪ್ಪಗಾಗಿರುತ್ತೆ. ಸೊ ಅದು ಬೇಗನೆ ರಿಮೂವ್ ಆಗುತ್ತೆ. ಸನ್ ಟ್ಯಾನ್ ಆದಾಗ ಅದು ಮುಖದಲ್ಲಿ ತುಂಬಾ ಹೊದ್ದಿನ ಹಾಗೇನೆ ಉಳ್ಕೊಳ್ಳುತ್ತೆ. ಅದನ್ನ ರಿಮೂವ್ ಮಾಡೋದಕ್ಕೆ ಈ ಫೇಸ್ ಪ್ಯಾಕ್ ಒಳ್ಳೆ ಕೆಲಸನೇ ಮಾಡುತ್ತೆ ಅಂತ ಹೇಳ್ಬೋದು. ಫಸ್ಟ್ ಆ ಫೇಸ್ ಪ್ಯಾಕ್ನ ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ, ಬನ್ನಿ. ಫಸ್ಟ್ ಒಂದು ಬೌಲ್ಗೆ ಒಂದು ಸ್ಪೂನಿಂದ ಒಂದೂವರೆ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಫೇಸ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ರೋಸ್ ವಾಟರು, ನಾನಿಲ್ಲಿ ಹೋಮ್ ಮೇಡ್ ರೋಸ್ ವಾಟರ್ನ ಯೂಸ್ ಮಾಡಿದ್ದೀನಿ. ಆಲ್ರೆಡಿ ನಾನು ಹೇಗೆ ಹೋಮ್ ಮೇಡ್ ರೋಸ್ ವಾಟರ್ನ ಮಾಡೋದು ಅನ್ನೋದನ್ನ ವೀಡಿಯೋನ ಮಾಡಿದ್ದೀನಿ. ಎರಡು ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ಎರಡು ಸ್ಪೂನಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹೋಳಲ್ಲಿ ಕಾಲು ಹೋಳಷ್ಟು ಲಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಫುಲ್ ಅರ್ಧ ಹೋಳೇನು ಬೇಕಾಗಿರಲ್ಲ. ಸ್ವಲ್ಪ ಅರ್ಶಿನದ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರ್ಶಿನ ಪೌಡ್ರ್ ತಗೊಳ್ಳಿ ಸಾಕು, ಇಲ್ಲಾಂದರೆ ಮುಖ ಎಲ್ಲ ಎಲ್ಲೋ ಎಲ್ಲೋ ಆಗಿಬಿಡುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಫೇಸ್ಗೆ ಅಪ್ಲೈ ಮಾಡಿ ಅದು ಫುಲ್ ಒಣಗಿದ ಮೇಲೆ ವಾಶ್ ಮಾಡ್ಕೊಳ್ಳಿ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಈ ಫೇಸ್ ಪ್ಯಾಕ್ನ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ಅಂತ. ಮುಖದಲ್ಲಿ ಏನಾದ್ರು ಸನ್ ಟ್ಯಾನ್ ಆಗಿದ್ರೆ ಅಥವಾ ನಿಮ್ ಕೈ ಕಾಲು ಏನಾದ್ರು ಕಪ್ಪಗಿದ್ರೆ ಅದು ಬೇಗನೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಇದನ್ನ ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ. ಈ ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಿಮ್ದು ಸ್ಕಿನ್ನಲ್ಲಿರುವಂತಹ ಫೈನ್ ಹೇರ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಹೇರ್ಗಳು ಏನಿರುತ್ತೆ ಅವುಗಳು ರಿಮೂವ್ ಆಗುತ್ತೆ. ಇದನ್ನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಈ ಫೇಸ್ ಪ್ಯಾಕ್ನ ಈ ಸನ್ ಟ್ಯಾನ್ ರಿಮೂವ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಮಾಡಿರೋರೆ ಪ್ರಿಯಾಂಕಾ ಚೋಪ್ರಾ, ಅವ್ರದ್ದು ಒಂದು ಬ್ಯೂಟಿ ಟಿಪ್ಸ್ ಇದು. ಅವರು ಅವ್ರ ಸ್ಕಿನ್ ಡ್ಯಾಮೇಜ್ ಆದಾಗ ಸನ್ನಿಂದ ಈ ಬ್ಯೂಟಿ ಟಿಪ್ಸ್ ಅವರು ಫಾಲೋ ಮಾಡ್ತಾರಂತೆ. ಇದನ್ನ ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿ ನೋಡಿದಾಗ ನನಗೆ ಒಳ್ಳೆ ರಿಸಲ್ಟೇ ಬಂತು. ನಿಮ್ಗೆ ಒಂದೇ ಯೂಸ್ ಅಲ್ಲಿ ನಿಮ್ ಸ್ಕಿನ್ ಬ್ರೈಟ್ ಆಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನೀವು ಆ ಟೈಮಲ್ಲಿ ಸೋಪ್ನ ಯೂಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅದ್ರದ್ದು ಇಫೆಕ್ಟಿವ್ ಏನು ರಿಸಲ್ಟ್ ಇರುತ್ತಲ್ಲ ಅದು ಕಡಿಮೆ ಆಗೋಗುತ್ತೆ. ಸೊ ಯಾವುದೇ ಕಾರಣಕ್ಕೆ ನಾವು ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರು ಅಷ್ಟೇ, ನಾವು ಆದಷ್ಟು ಸೋಪ್ನ ಅಥವಾ ಫೇಸ್ ವಾಶ್ನ ಅಟ್ಲೀಸ್ಟ್ 3 ಅವರ್ ಆದ್ರೂ ಅವಾಯ್ಡ್ ಮಾಡೋದು ಒಳ್ಳೇದು. ಬರೀ ನೀರಲ್ಲೇ ಫೇಸ್ನ ವಾಶ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ರಿಮೂವ್ ಮಾಡಬೇಕಾದ್ರೂ ಅಷ್ಟೇ, ಸ್ಕಿನ್ನಲ್ಲಿ ಅಪ್ವರ್ಡ್ ಮೋಷನಲ್ಲಿ ಸ್ಕ್ರಬ್ ಮಾಡಿಕೊಂಡು ರಿಮೂವ್ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಹೇರ್ಸ್ ಏನಿರುತ್ತೆ ಅದು ಬೇಗನೆ ರಿಮೂವ್ ಆಗುತ್ತೆ. ಹೇಗೆ ಇದು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ವೀಟ್ ಫ್ಲೋರಲ್ಲಿ ವಿಟಮಿನ್ ಇ ಮತ್ತು ಜಿಂಕ್ ಅನ್ನೋ ಅಂಥದ್ದು ಇದೆ. ಸೊ ಏನಾಗುತ್ತೆ, ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಇಂಪಾರ್ಟೆಂಟು, ತುಂಬಾನೇ ಯಂಗಾಗಿ ಇಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ಸಣ್ಣಿಂದ ಆಗುವಂತ ಸಣ್ಣಿದು ಕಿರಣಗಳಿಂದ ಏನ್ ನಮ್ಮ ಮುಖಕ್ಕೆ ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನ ತೆಗಿಯೋ ಶಕ್ತಿ ವೀಟ್ ಫ್ಲೋರ್ಗಿದೆ. ನಾವು ಯೂಶ್ವಲಿ ಏನ್ ಮಾಡ್ತೀವಿ, ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತೀವಿ, ಆದ್ರೆ ಸಣ್ಣಿಂದ ಆಗಿರೋಂತ ಡ್ಯಾಮೇಜ್ನ ತೆಗಿಯೋ ಶಕ್ತಿ ಇರೋದು ಗೋಧಿ ಹಿಟ್ಟಿಗೆ. ಆದಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಸಣ್ಣಿಂದ ಆಗಿರೋಂತ ಡ್ಯಾಮೇಜ್ನ ತೆಗ್ದಾಕುತ್ತೆ ಅದು. ಒಂದು ವೇಳೆ ನಿಮ್ಗೆ ಗೋಧಿ ಹಿಟ್ಟು ಇಲ್ಲ ಅಂತ ಅಂದ್ರೆ ನೀವು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಬೋದು, ಆದ್ರೆ ಸನ್ ಟ್ಯಾನಿಗೆ ರಿಮೂವ್ ಮಾಡೋ ಶಕ್ತಿ ಇರೋದು ಗೋಧಿ ಹಿಟ್ಟಿಗೆ. ತುಂಬಾನೇ ಒಳ್ಳೆ ರೀತಿನಲ್ಲಿ ಸನ್ ಟ್ಯಾನ್ನ ಇದು ರಿಮೂವ್ ಮಾಡುತ್ತೆ.
ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ. ವಿಟಮಿನ್ ಇ ನಿಮ್ಗೆ ಆಲ್ರೆಡಿ ಗೊತ್ತು, ಸ್ಕಿನ್ಗೆ ತುಂಬಾನೇ ಒಳ್ಳೇದು ವಿಟಮಿನ್ ಇ. ಇದು ಸ್ಕಿನ್ನ ಟೈಟ್ ಮಾಡುತ್ತೆ. ವೀಟ್ ಫ್ಲೋರ್ ಅಂದ್ರೆ ಈ ಗೋಧಿ ಹಿಟ್ಟು ಏನಿದೆಯಲ್ಲ, ಸ್ಕಿನ್ನಲ್ಲಿರುವಂತ ಟಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ. ಈ ಟಾಕ್ಸಿನ್ಸ್ ಇಂದಲೇ ನಮ್ಗೆ ಪಿಂಪಲ್ಸ್ ಆಗುತ್ತೆ. ಅನ್ವಾಂಟೆಡ್ ಟಾಕ್ಸಿನ್ಸ್ ಏನಿರುತ್ತೆ ಅದರಿಂದಲೇ ನಮ್ಗೆ ಪಿಂಪಲ್ಸ್ ಆಗೋದು. ಈ ಟಾಕ್ಸಿನ್ಸ್ನು ಕೂಡ ತೆಗ್ದು ಹಾಕುತ್ತೆ. ಮೊಸರು ನಾವು ಯೂಸ್ ಮಾಡಿದ್ದೀವಿ, ಮೊಸರು ಅಷ್ಟೇ ಒಳ್ಳೆ ಮಾಯಿಶ್ಚರೈಸರ್ ಕೂಡ. ನಾವು ಇಲ್ಲಿ ಲೆಮನ್ ಯೂಸ್ ಮಾಡಿದ್ದೀವಿ, ಲೆಮನು ಅಷ್ಟೇ ತುಂಬಾನೇ ಒಳ್ಳೇದು ನಮ್ಮ ಸ್ಕಿನ್ನಿಗೆ. ಇದರಲ್ಲಿ ವಿಟಮಿನ್ ಸಿ ಇದೆ, ಇದರಲ್ಲಿ ಸ್ಕಾರ್ಸ್ನ ತೆಗೆಯುವಂತ ಶಕ್ತಿ ಇದೆ, ಹಾಗೇನೆ ಟ್ಯಾನ್ನ ತೆಗೆಯುವಂತ ಶಕ್ತಿನೂ ಇದೆ. ಸೊ ಇವೆಲ್ಲನೂ ತುಂಬಾನೇ ಇಂಪಾರ್ಟೆಂಟ್. ಅರಿಶಿನನು ಅಷ್ಟೇ, ಇದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಆಂಟಿ ಬ್ಯಾಕ್ಟೀರಿಯಲ್ ನಿಮ್ದು ಪಿಂಪಲ್ಸ್ನ ತೆಗೆಯುವಂತ ಶಕ್ತಿ ಇದಕ್ಕಿದೆ. ನಾವು ಇದರಲ್ಲಿ ಯೂಸ್ ಮಾಡಿರುವಂಥದ್ದು ರೋಸ್ ವಾಟರು. ರೋಸ್ ವಾಟರು ಅಷ್ಟೇ ನಿಮ್ಮ ಸ್ಕಿನ್ನ ಒಳ್ಳೆ ಮಾಯಿಶ್ಚರೈಸ್ ಮಾಡುತ್ತೆ. ನಿಮ್ಮದು ಸ್ಕಿನ್ನಲ್ಲಿ ಏನಾದ್ರು ಡಲ್ನೆಸ್ ಇದ್ರೆ ಅದನ್ನ ತೆಗ್ದು ಹಾಕುತ್ತೆ. ಇದೆಲ್ಲನೂ ಕೂಡ ತುಂಬಾನೇ ಒಳ್ಳೇದು ನಿಮ್ಮ ಸ್ಕಿನ್ಗೆ. ವೀಕ್ಲಿ ಟ್ವೈಸ್ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಬೇಸಿಗೆ ಕಾಲದಲ್ಲಿ ಅಂತೂ ನಮ್ಗೆಲ್ರಿಗೂ ಬೇಕಾಗಿರುವಂಥದ್ದೇ ಇದು. ಫಂಕ್ಷನ್ ಇದ್ರೆ ನೀವು ಇದನ್ನ ಅಪ್ಲೈ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದ್ರದ್ದು ಒಂದೇ ದಿನದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವ್ದಾರು ಮದ್ವೆ ಹುಡುಗಿ ಇದ್ರು ಅಷ್ಟೇ, ನಿಮ್ ಸ್ಕಿನ್ ಏನಾದ್ರು ಡಲ್ ಆಗಿದ್ರೆ ಟ್ಯಾನ್ ಆಗಿದ್ರೆ ವೀಕ್ಲಿ ಒಂದ್ಸಲ ಅಥವಾ ಟ್ವೈಸ್ ಇದನ್ನ ಇವಾಗಿಂದಾನೇ ಈ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿ ನಿಮ್ಗೆ ಒಳ್ಳೆ ಇಫೆಕ್ಟಿವ್ ಆಗಿರುವಂತ ರಿಸಲ್ಟ್ ಸಿಗುತ್ತೆ. ಈ ಫೇಸ್ ಪ್ಯಾಕ್ ನ ಟ್ರೈ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಇದರಿಂದ ನಿಮ್ದು ಫೇಸ್ ಅಲ್ಲಿರೋ ಟ್ಯಾನ್ ಹೋಗುತ್ತೆ, ಪಿಂಪಲ್ ರಿಮೂವ್ ಆಗುತ್ತೆ, ಪಿಂಪಲ್ ಮಾರ್ಕ್ಸ್ಗೂ ಇದು ತುಂಬಾನೇ ಒಳ್ಳೇದು. ಅದಕ್ಕಿಂತ ಹೆಚ್ಚಾಗಿ ನಿಮ್ದು ಟ್ಯಾನ್ ತೆಗಿಯಕ್ಕೆ, ಹಾಗೇನೆ ನಿಮ್ ಸ್ಕಿನ್ ನ ಬ್ರೈಟ್ ಮಾಡಕ್ಕೆ ಇದು ತುಂಬಾನೇ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನನ್ನ ವಾಟ್ಸಪ್ ಗ್ರೂಪ್ದು ಲಿಂಕ್ನ ಕೆಳಗಡೆ ಹಾಕಿರ್ತೀನಿ. ನಮ್ಮದು ಸಿಂಪ್ಲಿ ಬ್ಯೂಟಿಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ವಿಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು.